ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ಕಾಂಗ್ರೆಸ್ ಪಕ್ಷದ ಕುರಿತು ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಜೆಎಂ ಮುನ್ನಾಡಂಗೆ ಅವರು ಮಾತನಾಡಿ ಕೊರೋನಾ ಸಂದರ್ಭದಲ್ಲಿ ಯಾವ ಜಾತಿ ಬಗ್ಗೆಯೂ ಮಾತನಾಡದ ಬಿಜೆಪಿ ಪಕ್ಷದವರು ಈಗ ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಜಾತಿ ರಾಜಕಾರಣ ಮಾಡಲು ಹೊರಟಿದ್ದಾರೆ. ಅಂದು ಕೊರೋನಾ ಸಂದರ್ಭದಲ್ಲಿ ಯಾವ ಬಿಜೆಪಿ ನಾಯಕರು ಯಾರ ಸಹಾಯಕ್ಕೂ ಬಂದಿಲ್ಲ. ಒಂದು ಕೇವಲ ಕಾಂಗ್ರೆಸ್ ಪಕ್ಷದವರು ಮಾತ್ರ ಸಾಮಾಜಿಕ ಕಳಕಳಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರಾದ ಶ್ರೀ ಯಶವಂತ ರಾಯ್ಗೌಡ ಪಾಟೀಲ್ ಅವರು ಕೊರೋನಾ ಸಂದರ್ಭದಲ್ಲಿ ಜನರ ಯೋಗಕ್ಷೇಮವನ್ನು ಎಚ್ಚರಿಕೆ ವಹಿಸಿ ಜನರ ಜೀವನ ಕಾಪಾಡುವುದನ್ನು ನೀವು ಕೂಡ ನೋಡಿದ್ದೀರಿ ಎಂದು ಹೇಳಿದರು. ಅಂತ ವಿಚಾರವಾದಿ ಶಾಸಕರಾದ ಶ್ರೀ ಯಶವಂತ ರಾಯ್ಗೌಡ ಪಾಟೀಲ್ ಅವರಿಗೆ ಮತ ಹಾಕುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ನಾವು ಮನೆ ಮನೆಗೂ ತಲುಪಿಸಬೇಕು ಎಂದು ಹೇಳಿದರು. ಇಷ್ಟೆಲ್ಲ ಸಹಾಯ ಮಾಡಿದ್ರು ಕೂಡ ಅಂತಹ ಕಷ್ಟದ ಸಮಯದಲ್ಲಿ ತಮ್ಮ ಹೆಸರನ್ನು ಎಂದಿಗೂ ಪ್ರಚಾರ ಮಾಡಲಿಲ್ಲ. ಇದು ಒಂದು ಮಾನವತಾವಾದ ಕೆಲಸ ಆಗಿರುವುದರಿಂದ ಇದಕ್ಕೆ ಪ್ರಚಾರ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ ಎಂದರು. ಬಿಜೆಪಿ ಜೆಡಿಎಸ್ ಪಕ್ಷದವರು ನಾವು ಬಡವರು ಬಡವರು ಎನ್ನುತ್ತಾ ತಿನ್ನೋದಿರಲ್ಲ, ಬಡವರಿಗೆ ಹಂಚುತ್ತಾ ತಿನ್ನೋದು ನಿಜವಾದ ನಾಯಕನ ಲಕ್ಷಣ ಎಂದು ಬೇರೆ ಪಕ್ಷಗಳ ವಿರುದ್ಧ ವಾಗ್ದಾಳಿ ಮಾಡಿದರು. ಯಶವಂತ ಗೌಡ ಪಾಟೀಲ್ರಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಎಲ್ಲರನ್ನೂ ಸಮಾನವಾಗಿ ಕಾಣುವ ವ್ಯಕ್ತಿತ್ವ ಉಳ್ಳವರಾಗಿದ್ದಾರೆ ಎಂದು ಹೇಳಿದರು. ವರದಿ ವಿಕಾಸ್ ಗುಡಮಿ. ಅಂತ ಮಾನವ ಕೆಲಸ ಮಾಡಿದ್ರು, ಇದೆಲ್ಲ ರಾಜಕೀಯ ಕೆಲಸ, ಸಾಮಾಜಿಕ ಕೆಲಸ ಮಾಡಿ ಕೂಡ ಮಾನವ ಕೆಲಸದಲ್ಲಿ ಅವರು ಹಿಂದೆ ತಂದಿರುವಂತ. ಇವತ್ತು ಯಾಕೆ ನಾ ಹೇಳ್ತಾ ಇದ್ದೆ ಅಂದ್ರೆ, ಆ ಕಾಲದಲ್ಲಿ ಯಾರು ಉಳಿದಾರ ಅವನೇ ಸತ್ಯ ಲೀಡರ್, ಅದೇ ಪಕ್ಷವಾಗಿ ಲೀಡರ್, ಅದೇ ಪಕ್ಷ. ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಉದ್ದೈತೆ, ಬಿಜೆಪಿ ಅವರಿಗೆ ನೀವು ಎಲ್ಲಿ ನೋಡಲಿಲ್ಲ. ನೀವತ್ತು ಇವತ್ತು ನಂಬಬೇಕಾಗ್ತದೆ, ಬಿಜೆಪಿ ಆ ಕೊರೋನಾ ಕಾಲದಲ್ಲಿ ಯಾವುದು ಮನುಷ್ಯರಿಗೂ ಬೆಟ್ಟಾಗಿಲ್ಲವರು, ಅದು ಯಾವುದು ಜಾತಿ ಧರ್ಮದ ಮಾತು ಮಾತಾಡಿಲ್ಲವರು. ಇವತ್ತು ಅವರು ಇಲೆಕ್ಷನ್ ಬರೋಣ ಹಿಂದೂ ಮುಸ್ಲಿಂ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅವರು ಕೊರೋನಾ ಕಾಲದಲ್ಲಿ ಕಾಂಗ್ರೆಸ್ ದುಡ್ದೈತಿ, ಕೊರೋನಾ ಕಾಲದಲ್ಲಿ ಕಾಂಗ್ರೆಸ್ ಯಶವಂತ ರಾಯ್ಗೌಡರು ಅನ್ನ ಕಿಟ್ಟ ಭಾಗದಲ್ಲಿ ನಿಮ್ಗೆ ಎಲ್ಲರೂ ಎಲ್ಲರೂ ಯಾರು ಕೊಂಡರೆ ಯಾರಿಲ್ಲ. ಇವತ್ತು ನೀವು ಬರ್ತೈತಿ, ಅದು ಮರ್ಯಾದೆ ಮಾತು ಹೇಳದಿರಲ್ಲ, ಆದ್ರೆ ನೀವು ಅದಕ್ಕೆ ಕಣ್ಣು ಮುಂದೆ ನೋಡಿರಲಿಲ್ಲ, ನೋಡ್ತಿರಲಿಲ್ಲ ಎಂದು ಹೇಳಿದ್ರೆ. ನಾವು ಮಾನವ ದೃಷ್ಟಿ ಕೆಲಸನು ಕೂಡ ಅವ್ರು ಮಾಡ್ಯಾರ. ರಾಜಕಾರಣ ಮಂದಿ ಅಷ್ಟು ಡೀಪ್ ಆಗಿ ಮಾಡಲ್ಲ. ಯಶವಂತ ರಾಯ್ಗೌಡ ಅಂದ್ರೆ ಅವ್ರು ಪ್ರತಿ ಒಂದು ಸಮಸ್ಯೆನಲ್ಲಿ ವಿಚಾರ ಮಾಡಿ ಮಾಡ್ತಕ್ಕಂತ ವ್ಯಕ್ತಿ. ಆ ವ್ಯಕ್ತಿಗೆ ಓಟ್ ಬಿಡೋದು ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಇವತ್ತು ನಾವು ಎಲ್ಲ ಕಾರ್ಯಕರ್ತರು ಪ್ರತಿ ಮನೆಗೆ ತಿಳಿಸ್ಬೇಕು. ಕರೆಂಟ್ ಅವಶ್ಯಕತೆ ಇರ್ತದೆ, ಕರೆಂಟ್ ಮಾಡ್ತಾರೆ, ರೋಡ್ ಅವಶ್ಯಕತೆ ಇರ್ತದೆ, ರೋಡ್ ಮಾಡ್ತಾರೆ, ನೀರಿನ ಅವಶ್ಯಕತೆ ನೀರು ಮಾಡ್ತಾರೆ. ಅದು ಮಾಡಿ ತೋರಿಸ್ಯಾರವರು, ಆದ್ರೆ ಮಾನವ ದೃಷ್ಟಿಯಲ್ಲಿ ಬದುಕಿಸಿದ್ರು, ಮಾನವ ದೃಷ್ಟಿಯಲ್ಲಿ ಎಲ್ಲರಿಗೂ ಸಹಕಾರ ಮಾಡಿದ್ರು. ಇದು ನಾವು ಇಂಡಿಯಲ್ಲಿ ಎದಿ ತಟ್ಟಿ ಹೇಳ್ತಕ್ಕಂತ ಊರು ಯಾವ್ದು, ಇಂಡಿಯಾ ಯಶವಂತ ರಾಯ್ಗೌಡರು ಮಾಡಿದ ಕೆಲಸ. ಲಕ್ಷಾನುಗಟ್ಟಲೆ ಕಿಟ್ಟ ಒಂದು ಮನೆ ಕೊಟ್ಟು ಎರಡೆರಡು ತಿಂಗಳು ತಿನ್ನುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾವು ಕರೆಕ್ಟ್ ಆಗಿ ಅವ್ರ ಹೆಸರಿಲ್ಲ, ಅದರ ಮತ್ತು ಫೋಟೋ ಇಲ್ಲ, ಹೆಸರಿಲ್ಲ, ಅದರಲ್ಲಿ ತನ್ನ ಹೆಸರು ಬರ್ತಕ್ಕಂತ ಮಾತಾಡಿದ ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಲ್ಲ ಗೌಡರು ಇದು ನಾವು ಅಡ್ವರ್ಟೈಸ್ ಮಾಡಲಿ ಅಂತ ನಾವು ಕೇಳಿದ್ರು. ಗೌಡ್ರೆ ಇದಕ್ಕೊಂದು ಫೋಟೋ ಹಾಕ್ತೀವಿ, ನನಗೊಂದು ಶಬ್ದ ಅವಾಗ ಅಂದ್ರು ಅವರು ಅವತ್ತು ನಾ ಸಯವರಿಗೂ ಅದು ಮನೆ ಮರಿಲಕ್ಕೆ ಸಾಧ್ಯವಿಲ್ಲ. ಅದು ಏನಂದ್ರು, ಮುನ್ನ ನನ್ನ ರಾಜಕೀಯ ಹೆಸರು ಭಾಳ ಮಾಡ್ಕೊಂತೀನಿ, ನನ್ನ ಹೆಸರು ಭಾಳ ಹಾಕಿದೆ ರಾಜಕೀಯ ಒಳಗೆ. ಇದು ಮಾನವ ಕೆಲಸ ಐತಿ, ಇದು ಜನರ ಕರುಣೆಯಿಂದ ನನಗೆ ಒಂದು ಪುಣ್ಯ ಶಬ್ದ ಬಂದ್ರೆ ಸಾಕು, ಇದರಲ್ಲಿ ನನ್ನ ಹೆಸರು ಬಾಡಬೇಡ. ಯಾರು ಕಷ್ಟದಲ್ಲಿ ಇದ್ದಾರ ಅವ್ರಿಗೆ ಇದು ಮುಟ್ಟಸಂದ ಕೆಲಸ ಮಾಡೋ ಅದೇ ನನ್ನ ಹೆಸರು ಅಂತ ನನಗೆ ಹೇಳಿದ್ದು. ಅದು ನಾ ಯಾವತ್ತೂ ಅಂತ ಎಮ್ ಎಲ್ ಎ ಇವತ್ತು ಬಿಜೆಪಿ ಅವರು ಯಾರೋ ಜೆ ಡಿ ಎಸ್ ಅವರು ನಾ ಬಡವರು ಬಡವರು ಅಂತಾರೆ. ಬಡವರು ಅನ್ನೋದಿಲ್ಲ, ಬಡವರಿಗೆ ಲಕ್ಷ ಕೊಡೋದು ಅವ ರಿಯಲ್ ಬಡವ ಮನುಷ್ಯ. ಬರೇ ಬಂದು ಬಡವ ಅಂತ ಹೇಳಿ ಬಡ್ಕೊಂತಿರೋದಿರಲ್ಲ, ಇದ್ದಾವಾಗ ಬಡವರಿಗೆ ಹಂಚಿ ಚುನಾವಣೆ. ರಿಯಲ್ ಮನುಷ್ಯ, ರಿಯಲ್ ಲೀಡರ್, ರಿಯಲ್ ನೇತಾ ಅದು ನಾವು ಯಶವಂತ ರಾಯ್ಗೌಡ್ರು ನೋಡಿವು. ಅವ್ರು ಗೌಡ್ ಗೆದ್ದರು ಕೂಡ ಯಾವಾಗಲೂ ಅಹಂಕಾರ ನೋಡಿಲ್ಲ ನಾವು. ಪ್ರತಿ ಬಡವರು ನಡಬಾರ್ದು ಅಂತ ಕುಂತಿ ಮಾತಾಡೋದು ಹಂಚ್ಕೊಳ್ಳೋದು ಮಾತಾಡೋದು ನೋಡಿದ್ದೀವಿ ನಾವು ಅವರಿಗೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.